ಸಿದ್ದರಾಮಯ್ಯನವರು ಬಂದು ಹೋದಲೆಲ್ಲ ನಾವು ಗೆದ್ದಿದ್ದೇವೆ, ಹೀಗಾಗಿ ಅವರು ನಮ್ಮ ಜಿಲ್ಲೆಗೆ ಬರಲಿ ಅನ್ನೋದು ನಮ್ಮ ಹರಕೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉತ್ತರ ಕನ್ನಡ ಜಿಲ್ಲೆಗೆ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕಾಗಿ ಆಗಮಿಸುತ್ತಿದ್ದು ಈ ವಿಚಾರವಾಗಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಕಾರವಾರದಲ್ಲಿ ಅವರು ಪ್ರತಿಕ್ರಿಯಿಸಿ ಅವರದೇ ಆದ ವೇದಿಕೆಯಲ್ಲಿ ಭಾಷಣ ಮಾಡಿ ಎಲ್ಲರಿಗೂ ಬೈದು ಹೋಗುತ್ತಾರೆ, ಇದು ನಮ್ಮ ಗೆಲುವಿಗೆ ಸಹಕಾರಿಯಾಗಲಿದೆ ಎಂದರು. ಇನ್ನು ಸಚಿವ ನಾರಾಯಣಗೌಡ ಕಾಂಗ್ರೆಸ್ಗೆ ವಾಪಸಾಗುವ ವಿಚಾರವಾಗಿ ಮಾತನಾಡಿದ ಅವರು, ನಾರಾಯಣಗೌಡ ಸೇರಿ ಉಳಿದವರೆಲ್ಲರೂ ನಮ್ಮ ಪಕ್ಷಕ್ಕೆ ಬೆನ್ನೆಲುಬಾಗಿ ಗೆದ್ದು ಅಧಿಕಾರ ನಡೆಸಿದ್ದಾರೆ, ಅವರು ಬಿಜೆಪಿ ಬಿಟ್ಟು ಹೋಗಲ್ಲ ಎನ್ನುವ ನಂಬಿಕೆ ಇದೆ. ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ, ಒಟ್ಟಾಗಿ ಸರ್ಕಾರವನ್ನು ನಡೆಸುತ್ತಿದ್ದೇವೆ, ಮತ್ತೆ ಈ ಚುನಾವಣೆಯಲ್ಲಿ ನಿಶ್ಚಯವಾಗಿ ಬಹುಮತ ಪಡೆಯುತ್ತೇವೆ, ಯಾರು ಸಹ ಪಕ್ಷ ಬಿಡುತ್ತೇವೆ ಎಂದು ಹೇಳಿಲ್ಲ. ಕೇವಲ ಮಾಧ್ಯಮಗಳಲ್ಲಿ ಅದರ ಬಗ್ಗೆ ಊಹಾಪೋಹಗಳು ಬರುತ್ತಿವೆ, ಎಲ್ಲವೂ ಸರಿಯಾಗುತ್ತೆ, ಅವರು ನಮ್ಮ ಜೊತೆ ಇದ್ದಾರೆ, ನಮ್ಮ ಜೊತೆಗೆ ಇರ್ತಾರೆ ಎನ್ನುವ ವಿಶ್ವಾಸ ನಮಗಿದೆ ಎಂದರು. ಕಾರವಾರ ಶಾಸಕಿ ರೂಪನಯ್ಯಗೆ ಜೀವ ಬೆದರಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ಯಾವ ಬೆದರಿಕೆಗೂ ಬಗ್ಗಬೇಡಿ ಎನ್ನುವುದು ನಮ್ಮ ಅಭಿಪ್ರಾಯ, ಅವರು ಬಗ್ಗುವುದೂ ಇಲ್ಲ, ಒಬ್ಬ ಮಹಿಳೆಯಾಗಿ ಬಡವರ ದುರ್ಬಲರ ಧ್ವನಿ ಇಲ್ಲದೆ ಇದ್ದ ಜನರ ಪರವಾಗಿ ಅವರು ಕೆಲಸ ಮಾಡುತ್ತಿದ್ದಾರೆ. ಅವರ ರಾಜಕೀಯ ಚಟುವಟಿಕೆಗಳು ಏಳಿಗೆಗಳನ್ನು ಕಂಡು ವಿರೋಧ ಪಕ್ಷದವರು ಟೀಕೆ ಮಾಡುತ್ತಾರೆ. ನಮಗೆ ಭರವಸೆ ಇದೆ, ಕಾರವಾರದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ, ವಿರೋಧ ಪಕ್ಷಗಳ ಟೀಕೆ ಟಿಪ್ಪಣಿಗಳಿಗೆ ನಾವು ಉತ್ತರ ಕೊಡುತ್ತೇವೆ, ಯಾವ ಬೆದರಿಕೆಗೂ ಜಗ್ಗುವ ಮಾತೇ ಇಲ್ಲ, ಸೂಕ್ತ ಭದ್ರತೆಯನ್ನು ಅವರಿಗೆ ಒದಗಿಸುತ್ತೇವೆ, ಮಹಿಳೆಯಾಗಿ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ, ಶಾಸಕಿಯಾಗಿ ರೂಪಾಲಿ ಯಶಸ್ವಿಯಾಗಿದ್ದಾರೆ, ಬೆದರಿಕೆ ಇರುವ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ, ಅಗತ್ಯ ಕ್ರಮ ಕೈಗೊಳ್ಳುತ್ತಾರೆ, ಯಾವುದೇ ತೊಂದರೆಯಾಗಲ್ಲ ಎಂದರು. ಇನ್ನು ಎರಡು ಮೂರು ಬಾರಿ ಶಾಸಕರಾದವರಿಗೆ ಟಿಕೆಟ್ ಕೈ ತಪ್ಪುವ ವಿಚಾರಕ್ಕೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಒಂದಕ್ಕಿಂತ ಹೆಚ್ಚು ಆಕಾಂಕ್ಷಿಗಳಿರುವುದು ಸಹಜ. ರಾಜ್ಯಾಧ್ಯಕ್ಷರು, ಕೇಂದ್ರದ ನಾಯಕರು ಈಗಾಗಲೇ ಸಮೀಕ್ಷೆಯನ್ನ ಮಾಡುತ್ತಿದ್ದಾರೆ. ಗೆಲುವು ಶಾಸಕರ ಕಾರ್ಯವೈಖರಿ ಸೇರಿ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಟಿಕೆಟ್ ಹಂಚಿಕೆ ಮಾಡಲಾಗುತ್ತದೆ. ಬಹುತೇಕ ಒಳ್ಳೆಯ ಕೆಲಸ ಮಾಡಿದ ಶಾಸಕರಿಗೆ, ಜನಪ್ರಿಯತೆ ಉಳಿಸಿಕೊಂಡವರಿಗೆ ಯಾವುದೇ ತೊಂದರೆಯಾಗಲ್ಲ ಎನ್ನುವ ವಿಶ್ವಾಸವಿದೆ ಎಂದರು. ಇಲ್ಲಿಗ ನಾರಾಯಣಗೌಡರ ಆಗಲಿ ಬೇರೆ ಯಾರೇ ಆಗಲಿ ನಾವು ಪಾರ್ಟಿ ಬಿಡ್ತೇನಂತ ಇಲ್ಲಿವರೆಗೆ ಹೇಳಿಲ್ಲ. ಅವ್ರ ಬಗ್ಗೆ ಒಂದಿಷ್ಟು ಊಹಾಪೋಹಗಳು ಮಾಧ್ಯಮದಲ್ಲಿ ಬರ್ತಾ ಇರುತ್ತೆ, ಎಲ್ಲವೂ ಸರಿಯಾಗುತ್ತೆ, ಮತ್ತು ಅವ್ರು ನಮ್ಮ ಜೊತೆ ಇದ್ದಾರೆ, ನಮ್ಮ ಜೊತೆ ಇರ್ತಾರೆ ಅನ್ನುವಂಥ ವಿಶ್ವಾಸಗಳು ನಮಗಿದೆ. ಯಾವ ಬೆದರಿಕೆಗೂ ಕೂಡ ಬಗ್ಗಬೇಡಿ ಅಂತ ನಮ್ಮದು ಯೋಚನೆ, ಮತ್ತು ಅವ್ರು ಯಾವ ಬೆದರಿಕೆಗೂ ಬಗ್ಗೋದಿಲ್ಲ. ಒಬ್ಬ ಮಹಿಳೆಯಾಗಿ ಜನರ ಪರವಾಗಿ, ಬಡವರ ಪರವಾಗಿ, ದುರ್ಬಲರ ಪರವಾಗಿ, ಧ್ವನಿ ಇಲ್ದಿದ್ದವ್ರ ಪರವಾಗಿ, ಹಕ್ಕುಪತ್ರ ಇಲ್ದಿದ್ದವ್ರ ಪರವಾಗಿ ಬಡದಾಡಿ ಕೆಲಸ ಮಾಡ್ತಾ ಇರೋದು ರೂಪಾಯಿ ನಾಯಕರು. ಅವರ ರಾಜಕೀಯವಾದಂಥ ಚಟುವಟಿಕೆಗಳು, ಅವರು ಮತ್ತು ರಾಜಕೀಯವಾದಂಥ ಏಳಿಗೆಗಳು ಅಲ್ಲೋ ಇಲ್ಲೋ ಒಂದಷ್ಟು ಚರ್ಚೆಗೆ ಕಾರಣ ಆಗುತ್ತೆ, ಯಾಕಂದರೆ ವಿರೋಧ ಪಕ್ಷಗಳು ಟಿಕೆಟ್ ಬಿಡೋದು ಮಾಡ್ತಾರೆ. ನನಗನ್ಸುತ್ತೆ ಯಾವ ತೊಂದರೆಯೂ ಇಲ್ಲ, ನಿಶ್ಚಯವಾಗಿ ಮತ್ತೆ ಭಾರತೀಯ ಜನತಾ ಪಕ್ಷ ಕಾರವಾರದಲ್ಲಿ ಬರುತ್ತೆ. ಸಣ್ಣ ಪುಟ್ಟ ವಿರೋಧ ಪಕ್ಷಗಳಿಂದ ಸಣ್ಣ ಪುಟ್ಟ ಟಿಕೆಟ್ ಬಂದರೆ ಕೆಲವು ಉತ್ತರ ಕೊಡ್ತೇವೆ, ಯಾವ ಬೆದರಿಕೆಗೂ ಜಗ್ಗುವ ಪ್ರಶ್ನೆ ಇಲ್ಲ, ಎಲ್ಲ ಭದ್ರತೆಗಳು ಅವರಿಗಿರುತ್ತೆ. ಒಬ್ಬ ಮಹಿಳೆಯಾಗಿ ಕೆಲಸಗಳನ್ನು ಮಾಡುವಾಗ ಕೆಲವರಿಗೆ ಅವ್ರನ್ನ ಬೆದರಿಸ್ಬೋದು ಅಂತ ಅನಿಸ್ಬೋದೋ ಏನೋ, ಆದರೆ ಎಲ್ರಿಗೂ ನಿರಾಶೆ ಆಗುತ್ತೆ. ಅವ್ರು ಯಾರಿಗೂ ಬಗ್ಗುದಿಲ್ಲ, ಯಾರಿಗೂ ಜಗ್ಗೋದಿಲ್ಲ, ಮಹಿಳೆಯಾಗಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಶಾಸಕಿಯಾಗಿ ಯಶಸ್ವಿಯಾಗಿದ್ದಾರೆ, ನಮಗೆ ವಿಶ್ವಾಸ ಇದೆ, ಯಾವ ಆತಂಕವಿಲ್ಲದೆ ಅವರು ಚುನಾವಣೆ ನಡೆಸ್ತಾರೆ, ಗೆಲ್ತಾರೆ. ಸಾಮಾನ್ಯವಾಗಿ ಶಾಸಕರು ಮತ್ತು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅಪೇಕ್ಷೆ ಇರುವ ತುಂಬ ಜನ ಆಕಾಂಕ್ಷಿಗಳಿರ್ತಾರೆ. ಅಂತಿಮವಾಗಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ನಳಿನ್ ಕುಮಾರ್ ಅವರು ಮತ್ತು ಕೇಂದ್ರ ನಾಯಕರ ಜೊತೆ ಚರ್ಚೆ ಮಾಡಿ, ಈಗಾಗಲೇ ಕೇಂದ್ರದವರು ಹೇಳಿದ್ದಾರೆ, ರಾಜ್ಯದವರು ಹೇಳಿದ್ದಾರೆ, ಸಮೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ, ಗೆಲುವನ್ನು ಗಮನದಲ್ಲಿ ಇಟ್ಕೊಳ್ತೇವೆ, ಶಾಸಕರ ಕಾರ್ಯಶೈಲಿಯನ್ನು ಗಮನದಲ್ಲಿ ಇಟ್ಕೊಳ್ತೇನೆ, ಗೆಲುವನ್ನು ಗಮನದಲ್ಲಿ ಇಟ್ಕೊಂಡು ನಾವು ಟಿಕೆಟ್ ಹಂಚಿಕೆಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಲ್ಲೋ ಇಲ್ಲೋ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು, ಬಹುತೇಕ ಇರುವ ಶಾಸಕರು ಒಳ್ಳೆ ಕೆಲಸ ಮಾಡಿದವರಿಗೆ, ಜನಪ್ರಿಯತೆ ಉಳಿಸ್ಕೊಂಡವರಿಗೆ ಯಾವ ತೊಂದರೆ ಆಗುವುದಿಲ್ಲ ಅಂತ ನಮಗೆ ವಿಶ್ವಾಸ ಇದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.